ಸರ್ಕಾರಿ ಭೂಮಿಯನ್ನ ನುಂಗ್ತಾ ಇರತಕ್ಕಂತ ನುಂಗಡ್ರಾದ್ರೆ ಇನ್ನೊಂದು ಕಡೆ ರೈತರ ಪಾಡು ಏನು ಗೊತ್ತಾ ಇವತ್ತು ಮಳೆ ಇಲ್ಲ ರೀ ರಾಜ್ಯದಲ್ಲಿ ಜಲಕ್ಷಾಮ ಶುರುವಾಗಿದಾಗ್ಲೇ ಜೂನ್ ತಿಂಗಳಲ್ಲಿ ಬರಬೇಕಾದಂತ ಮಳೆ ಬಂದೇ ಇಲ್ಲ 50% ಮಳೆ ಆಗಿದೆ ಅಷ್ಟೇ ಮಳೆನೇ ನೆಚ್ಚಿಕೊಂಡಿದ್ದವರಿಗೆ ವರುಣನ ಶಾಕ್ ಭರ್ಜರಿ ಶಾಕ್ ಕೊಟ್ಟುಬಿಡಿದಾನೆ ಬೆಂಗಳೂರು ಜನ ಬೇಡಪ್ಪ ಬೇಡ ಮಳೆ ಸವಸರಿ ಇಲ್ಲಿ ಮಳೆ ಬಂದ್ಬಿಡುತ್ತೆ ಆದರೆ ಹೊರಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಳೆನೇ ಬರೋದಿಲ್ಲ ರೈತರು ನೋಡಿ ಆಕಾಶವನ್ನ ನೋಡ್ತಾ ಇದ್ದಾರೆ ಒಂದು ಹನಿ ನೀರು ಭೂಮಿ ಬೀಳುತ್ತಾ ಅಂತ ಹೇಳಿ ತ್ರಿವಳಿ ಜಿಲ್ಲೆಗೆ ಕುಡಿಯುವ ನೀರು ಪೂರೈಕೆ ದೊಡ್ಡ ಸವಾಲಾಗಿದೆ ನಿತ್ಯವೂ ಬರದಾಗ್ತಾ ಇದೆ ತುಂಗಭದ್ರಾ ಜಲಾಶಯ ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 3 ಟಿಎಂಸಿ ನೀರು ಮಾತ್ರ ಸಂಗ್ರಹ ಇದೆ ಕೆರೆಗಳ ತುಂಬಿಸಲು ಕಾಲುವೆಗೆ ಹರಿಬಿಟ್ಟ ನೀರು ಕೂಡ ಕೆಲವರು ಕಣ್ಣ ಆಗ್ತಾ ಇದೆ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಯಲಾಯಿತು ಕಳ್ಳಾಟ ಕೃಷಿ ಚಟುವಟಿಕೆ ಕಾಲುವೆ ನೀರು ಬಳಸುವಂತಿಲ್ಲ ಆದರೆ ಅದನ್ನ ಬಳಸ್ತಾ ಇದ್ದಾರೆ ನಿಷೇಧ ಇದ್ದರೂ ಕೂಡ ಪಂಪ್ ಸೆಟ್ ಹಾಕಿ ಆ ಮೂಲಕ ನೀರನ್ನೇ ಕಳತನ ಮಾಡ್ತಾ ಇದ್ದಾರೆ ಗಂಗಾವತಿ ವ್ಯಾಪ್ತಿಯಲ್ಲಿ ಭತ್ತ ನಾಟಿ ಮಾಡುತ್ತಿರುವಂತ ರೈತರು ಈಗಾಗಲೇ ಹೇಳಿದ್ದಾರೆ ಸರ್ಕಾರದ ಅಧಿಕಾರಿಗಳು ಯಾರು ಕೂಡ ಕೃಷಿಗೆ ಬಳಕೆ ಮಾಡಬಾರದು ನೀರನ್ನ ಯಾಕಂದ್ರೆ ಕುಡಿಯೋಕೆ ನೀರಿಲ್ಲ ಫಸ್ಟ್ ಕುಡಿಯೋದಕ್ಕೆ ಆದ್ಯತೆ ಕುಡಿಯೋ ನೀರಿಗೆ ಆದ್ಯತೆ ಆದರೆ ಜನ ಪಂಪ್ ಸೆಟ್ ಗಳ ಮೂಲಕ ಆ ನೀರನ್ನ ಎತ್ತಿಕೊಂಡು ಕಾಲುವೆಯಿಂದ ಭತ್ತ ಬೆಳಿತಾ ಇದ್ದಾರೆ ಗಂಗಾವತಿಯಲ್ಲಿ ಭತ್ತ ಜಾಸ್ತಿ ಬೆಳಿತಾರೆ ಗೊತ್ತು ಆದರೆ ಈ ಟೈಮ್ ಅಲ್ಲಿ ಭತ್ತ ಬೆಳಿಬೇಕಾ ಮೊದಲು ಕುಡಿಯೋ ನೀರು ಸಿಗಲಿ ಮಳೆ ಇಲ್ಲದೆ ಬರದಾಗ್ತಾ ಇದೆ ತುಂಗಭದ್ರಾ ಜಲಾಶಯ ಒಂದು ಕಡೆ ನೋಡ್ತಾ ಇದ್ರೆ ನೀವು ಜಲಾಶಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ದಿನೇ ದಿನೇ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಡ್ಯಾಮ್ ಅಲ್ಲಿ ಕೇವಲ 3 ಟಿಎಂಸಿ ಮಾತ್ರ ಇದೆ ನೀರು ನೋಡಿ ಆ ಕಾಲುವೆಗಳ ಮೂಲಕ ಬಿಡುವಂತ ನೀರನ್ನು ಯಾವ ರೀತಿ ಪಂಪ್ ಸೆಟ್ ಗಳ ಮೂಲಕ ತಮ್ಮ ಗದ್ದೆಗಳಿಗೆ ಬಿಟ್ಕೊಳ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಡ್ಯಾಮ್ ದೃಶ್ಯವನ್ನು ಕೂಡ ತೋರಿಸಿದ್ವಿ ನೋಡಿ ಯಾವ ರೀತಿ ಪಂಪ್ ಸೆಟ್ ಹಾಕೊಂಡು ಅಲ್ಲಿ ಪೈಪ್ ಹಾಕಿ ನೀರನ್ನು ಎತ್ತಿಕೊಂಡು ಪಂಪ್ ಸೆಟ್ ಮೂಲಕ ಗದ್ದೆಗಳಿಗೆ ಬಿಡ್ತಾ ಇದ್ದಾರೆ ಭತ್ತ ಬೆಳೀತಾ ಇದ್ದಾರೆ ಇವರು ಪಾಪ ಬೇರೆ ಟೈಮೇ ಇಲ್ಲ ಇವರಿಗೆ ಮಳೆ ಮಳೆ ಚೆನ್ನಾಗಿ ಆದಾಗ ಬೆಳೆ ಬೆಳಿಬೇಕು ಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದಾರ್ ಈಗ ಸಂಪರ್ಕದಲ್ಲಿದ್ದಾರೆ ಸಿದ್ದು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಪಂಪ್ ಸೆಟ್ ಗಳ ಮೂಲಕ ಆ ಕಾಲುವೆಯಿಂದ ನೀರನ್ನು ಎತ್ತಿ ಭತ್ತ ಬೆಳೀತಾ ಇದ್ದಾರೆ ಒಂದು ಕಡೆ ಕುಡಿಯೋ ನೀರಿಲ್ಲ ಯಾಕೆ ಜನಗಳಿಗೆ ಇದರ ಬಗ್ಗೆ ಅರಿವಿಲ್ವಾ ಅಥವಾ ಇಲ್ಲಿ ಯಾರು ಅಧಿಕಾರಿಗಳು ಹೋಗಿ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇಲ್ವಾ ಏನಾಗ್ತಿದೆ ಅಲ್ಲಿ ಸುರೇಶ್ ಇಲ್ಲಿ ಒಂದು ಕಡೆಗೆ ಅಧಿಕಾರಿಗಳೇ ಬೇಜವಾಬ್ದಾರಿ ಇನ್ನೊಂದು ಕಡೆ ರೈತರು ತಾವು ಅರ್ಥಕೊಳ್ಬೇಕಾದಂತ ಮಹತ್ವ ಇರತಕ್ಕಂಥದ್ದು ಅವರು ಕೂಡ ಅರ್ಥಕೊಳ್ತಾ ಇಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಕುಡಿಯಕಾದ್ರೂ ಬಿರಲಿ ಎದಕ್ಕಾದ್ರೂ ಬಿಡಲಿ ಕಾಲುವೆಗೆ ನೀರು ಬಂದ್ರೆ ಸಾಕು ಅದನ್ನ ಯಾವ ಸಂದರ್ಭದಲ್ಲಿ ದೋಚಿ ಅದನ್ನ ಅವರು ಜಮೀನು ಮಾಡ್ಕೊಂಡಿರ್ತಾರೆ ಹೊಂಡ ತುಂಬಿಕೊಳ್ಳೋದಕ್ಕೆ ಹಾ ತೊರಿತಾ ಇರ್ತಾರೆ ಇಲ್ಲಿ ಆಗ್ತಾ ಇರೋದು ಅದನ್ನ ಈಗಾಗಲೇ ತ್ರಿವಳಿ ಜಿಲ್ಲೆಗೆ ಕುಡಿಯೋ ನೀರು ಪೂರೈಕೆ ಮಾಡಬೇಕಂತ ಬಹುದೊಡ್ಡ ಜವಾಬ್ದಾರಿ ಬಹುದೊಡ್ಡ ಸವಾಲು ಎದುರಾಗಿದೆ ರಾಯಚೂರು ಕೊಪ್ಪಳ ಬಳ್ಳಾರಿಗೆ ಕುಡಿಯೋ ನೀರಿಗೆ ಆಧಾರ ಆಗಿರತಕ್ಕಂಥ ತುಂಗಭದ್ರಾ ಜಲಾಶಯ ಆ ಜಲಾಶಯ ನಿತ್ಯವೂ ಬರದಾಗ್ತದೆ ಕೇವಲ 3 ಟಿಎಂಸಿ ನೀರು ಮಾತ್ರ ಉಳಿದಿರ್ತಕ್ಕಂಥದ್ದು ನಾವು ಪವರ್ ಟಿವಿ ನಡೆಸಿದಂತ ಗ್ರೌಂಡ್ ರಿಯಾಲಿಟಿಯಲ್ಲಿ ಈಗಾಗಲೇ ತುಂಗಭದ್ರಾ ಎರಡನೇ ಮುಖ್ಯ ಕಾಲುವೆಗೆ ಕುಡಿಯೋ ನೀರಿಗೋಸ್ಕರ ಏನು ಕಾಲುವೆ ನೀರು ಬಿಡಲಾಗಿದೆ ರಾಯಚೂರು ಜಿಲ್ಲೆ 3 ತಾಲೂಕುಗಳು ಪ್ರಮುಖವಾಗಿ ಸಿಂಧೂರು ಮಾನವಿ ಮತ್ತು ಮಸ್ಕಿ ತಾಲೂಕಿನಾದ್ಯಂತ ಹಳ್ಳಿಗಳ ಗ್ರಾಮೀಣ ಭಾಗಕ್ಕೆ ಕುಡಿಯೋ ನೀರು ಪೂರೈಕೆ ಮಾಡಬೇಕಾದಂತಹ ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಬಿಡಲಾಗಿದೆ ಆ ನೀರನ್ನು ಕಾಲುವೆ ಉದ್ದಕ್ಕೂ ಪಂಪ್ ಸೆಟ್ಗಳನ್ನು ಪೈಪ್ಗಳನ್ನು ಹಾಕಿ ನೀರನ್ನು ದೋಚಲಾಗ್ತದೆ ಕಾಲುವೆ ಮುಖಾಂತರ ನೇರವಾಗಿ ಜಮೀನಿಗೆ ಸಂಪರ್ಕ ಕಲ್ಪಿಸಿಕೊಂಡು ಪೈಪನ್ನು ಹಾಕೊಂಡು ನೀರನ್ನು ನಿರಂತರವಾಗಿ ದೋಚಲಾಗ್ತದೆ ಸೊ ಇಷ್ಟೆಲ್ಲ ನಡೀತಾ ಇದ್ರು ಸರ್ ನೀರಾವರಿ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಕಾಲುವೆ ಮೇಲೆ ನಿರಂತರವಾಗಿ ಗಸ್ತು ತಿರುಗಬೇಕು ಗ್ಯಾಂಗ್ಮನ್ಗಳು ಕೆಲಸ ಮಾಡಬೇಕು ಆದರೆ ಯಾವುದೇ ರೀತಿ ಅಧಿಕಾರಿಗಳು ಕೂಡ ನಮಗೆ ಕಂಡು ಬಂದಿರಲಿಲ್ಲ ನಿರಾತಂಕವಾಗಿ ಕೆಲವೊಂದು ಬಲಾಢ್ಯ ರೈತರು ಕೆಲ ಭಾಗದ ಎಲ್ಲ ರೈತರಂತಲ್ಲ ಕೆಲವೊಂದು ಬಲಾಢ್ಯ ರೈತರು ಗಂಗಾವತಿ ಭಾಗದಲ್ಲಿ ಅಕ್ರಮವಾಗಿ ಭತ್ತ ನಾಟಿ ಮಾಡೋದಕ್ಕೋಸ್ಕರ ಈ ರೀತಿ ಕಾಲುವೆ ನೀರನ್ನು ದೋಸ್ತಾ ಇದ್ದಾರೆ ಸೊ ಇದರಿಂದ ಸರಾಗವಾಗಿ ನೀರು ಮುಂದುಗಡೆ 120 ಕಿಲೋಮೀಟರ್ ವ್ಯಾಪ್ತಿಯ ರಾಯಚೂರು ತಾಲೂಕಿನ ಹಳ್ಳಿಗಳಿಗೆ ಮತ್ತು ಸಿಂಧೂರು ತಾಲೂಕಿನ ಹಳ್ಳಿಗಳ ತಲುಪೋದಕ್ಕೆ ಸಾಕಷ್ಟು ವ್ಯತ್ಯಯ ಆಗ್ತದೆ ಬಹುತೇಕ ಕೆರೆಗಳು ಅರ್ಧಂಬರ್ಧ ಕೆರೆಗಳು ತುಂಬಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಆತಂಕ ಸೃಷ್ಟಿಯಾಗಿದೆ ರಾಯಚೂರು ಜಿಲ್ಲೆಯಾದಂತ ಜಿಲ್ಲಾಡಳಿತ ಇದರ ಬಗ್ಗೆ ಗಮನಿಸಬೇಕು ರಾಯಚೂರು ಜಿಲ್ಲಾಡಳಿತ ಅದರ ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿ ಕೂಡ ಕಳ್ಳಾಟ ನೀರು ಕಾಲುವೆ ನೀರಿನ ಕಳ್ಳಾಟಕ್ಕೆ ಬ್ರೇಕ್ ಹಾಕುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕೇವಲ ಕಾಲುವೆ ನೀರು ಬಿಟ್ಟರೆ ನಮ್ಮ ಜವಾಬ್ದಾರಿ ಮುಗಿತು ಅದನ್ನು ತೆಗೆದು ಹೋಗತಕ್ಕಂಥ ಜವಾಬ್ದಾರಿ ಆಯಾ ಜಿಲ್ಲಾಡಳಿತ ಅಂತಕ್ಕಂಥ ಬೇಜವಾಬ್ದಾರಿ ನೀರಾವರಿ ಇಲಾಖೆ ಅಧಿಕಾರಿ ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ಜಿಲ್ಲಾಡಳಿತ ಮತ್ತು ನೀರಾವರಿ ಇಲಾಖೆ ನಡುವಿನ ಸಮನ್ವಯದ ಕೊರತೆಯಿಂದಾಗಿ ಕಾಲುವೆ ನೀರು ಕಂಡವರ ಪಾಲಾಗ್ತದೆ ಹೀಗಾಗಿ ಕುಡಿಯುವ ನೀರಿನ ಜಲಕ್ಷಾಮ ಸಾಕಷ್ಟು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗತಕ್ಕಂಥ ಆತಂಕ ಎದುರಾಗಿದೆ ರಾಯಚೂರು ಜಿಲ್ಲೆ 3 ತಾಲೂಕುಗಳಲ್ಲಿ 3 ದಿನಗಳಲ್ಲಿ ಒಂದು ವೇಳೆ ಮಳೆ ಆಗದೆ ಇದ್ದರೆ ಮಾನ್ಸೂನ್ ವೇಳೆ ಮಳೆ ಆಗದೆ ಇದ್ರೆ ಅನ್ನು ಒಂದು ವಾರದೊಳಗಡೆ ಮಳೆ ಆಗದೆ ಇದ್ರೆ ಸಾಕಷ್ಟು ಕುಡಿಯುವ ನೀರು ತೊಂದರೆ ಆಗ್ತಕ್ಕಂಥ ಎಲ್ಲ ಆತಂಕ ಸೃಷ್ಟಿಯಾಗಿದೆ ಇನ್ನಾದರೂ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು ಕುಡಿಯುವ ನೀರಿನ ಕೆರೆಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಮಹತ್ವದ ಜವಾಬ್ದಾರಿ ನಿಭಾಯಿಸಬೇಕಾದಂಥ ಅಗತ್ಯವಿದೆ ಸುರೇಶ್ ಎಸ್ ಧನ್ಯವಾದ ಸಿದ್ದು ಬಿರಾದರ್ ತಮ್ಮೆಲ್ಲ ಮಾಹಿತಿಗಾಗಿ